ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಹಾಗಾದ್ರೆ ಏನಾಗಬಹುದು ಇವತ್ತು? ಇಡಿ ಬಲಿಯಿಂದ ಡಿಕೆ ಪಾರಾಗ್ತಾರಾ? ಬಂಡೆಗೆ ರಿಲೀಫ್ ಸಿಗಬಹುದಾ? ಗಮನಿಸ್ತಾ ಇದ್ರೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಕೋರ್ಟ್ ಮುಂದೆ ಇದೀಗ ಡಿಕೆ ಶಿವಕುಮಾರ್ ಅವರನ್ನ ಹಾಜರು ಪಡಿಸ್ತಾರೆ. ಈಗ ಹೋಗ್ತಾ ಇದಾರೆ ಆಲ್ರೆಡಿ, ಎಲ್ಲರಿಗೂ ಕೂಡ ಕೈ ಬೀಸ್ತಾ ಇದ್ರೆ, ಸಾಕಷ್ಟು ರೀತಿಯಲ್ಲಿ ಅವರ ಬೆಂಬಲಿಗರು ಕೂಡ ಬಂದಿದ್ದಾರೆ. ಏನಾಗಬಹುದು ನೋಡೋಣ ಇವತ್ತು ಅಂತ ಹೇಳಿ ಈ ನಿಟ್ಟಿನಲ್ಲಿ ಅವರ ಬೆಂಬಲಿಗರ ಕಡೆ ಅವರು ಕೈಯನ್ನ ಬೀಸಿ ಹೋಗ್ತಾ ಇರುವಂತ ದೃಶ್ಯಾವಳಿಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಇದೀಗ ಕನಕಪುರ ಬಂಡೆಯಡಿಯಲ್ಲಿ ಢವ ಢವ ಶುರು ಆಗಿರುವಂತದ್ದು. ಅವರು ಏನು ಸಮನ್ಸ್ ರದ್ದು ಕೋರಿ ಸಲ್ಲಿಸಿದಂತ ಆ ಒಂದು ಮೇಲ್ಮನವಿ ಅರ್ಜಿ ಕೂಡ ಈಗ ವಜಾ ಆಗಿರುವಂತದ್ದು. ಮೊದಲ ಆಘಾತ ಕೂಡ ಎದುರಾಗಿದೆ. ಹಾಗಾದ್ರೆ ಏನಾಗ್ಬಹುದು? ಇಡಿ ತೀರ್ಪಿಗೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ಹಾಗಾದ್ರೆ ಬಂಡೆಗೆ ಇವತ್ತು ರಿಲೀಫ್ ಸಿಗುತ್ತಾ? ಬಿಗ್ ರಿಲೀಫ್ ಸಿಗುತ್ತಾ? ಮನೆಗೆ ಹೋಗ್ತಾರಾ ಅಥವಾ ಜೈಲಿಗೆ ಹೋಗ್ತಾರಾ? ಚಿದಂಬರಂ ಅವರ ರೀತಿಯಲ್ಲೇ ತಿಹಾರ್ ಜೈಲಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಬಹುದಾ ಗೊತ್ತಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಕೂಡ ಪ್ರಕಟ ಆಗುತ್ತೆ. ಡಿಕೆಶಿಯ ಭವಿಷ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ಕನಕಪುರ ಬಂಡೆಯಡಿಯಲ್ಲಿ ಇದೀಗ ಒಂದು ರೀತಿಯಲ್ಲಿ ಢವ ಢವ ಶುರುವಾಗಿದೆ. एकदम सर अनुशासन डिसिप्लिन में सर, एकदम आप ही के सर डिसिप्लिन में हम लोग रहते हैं। एक बता रहा हूँ आपसे, एक भी आदमी आगे नहीं आगे आगे मैडम नहीं पता। ಓಕೆ, ಕೆಲವೇ ಹೊತ್ತಲ್ಲಿ ಈಗ ಮಹಾತೀರ್ಪು ಹೊರಬೀಳಲಿದೆ. ಹೈಕೋರ್ಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಮನವಿ ಒಂದು ರೀತಿಯಾಗಿ ವಜಾ ಆಗಿದೆ. ಏನಾಗುತ್ತೋ ಏನು ಅನ್ನೋ ಒಂದು ತೀರ್ಪು ಈಗ ಕಾಯ್ತಾ ಇದೆ. ಇಡಿ ತೀರ್ಪಿಗೆ ಕೌಂಟ್ ಡೌನ್ ಶುರುವಾಗಿದೆ. ಬಂಡೆಗೆ ರಿಲೀಫ್ ಸಿಗುತ್ತಾ ಸಿಗಲ್ವಾ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಮಂಗಳವೋ ಅಮಂಗಳವೋ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಅದನ್ನ ನಂಬೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಿ ಕೆ ಶಿವಕುಮಾರ್ ಜೈಲಿಗೋ ಅಥವಾ ಮನೆಗೋ ಅನ್ನೋದೇ ಈಗ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಕನಕಪುರ ಬಂಡೆ ಎದೆಯಲ್ಲೂ ಕೂಡ ಒಂದು ರೀತಿಯಾಗಿ ನಡಕ ಶುರುವಾಗಿದೆ. ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿಗೋ ಅಥವಾ ತಿಹಾರ್ ಜೈಲಿಗೋ? ಹೈಕೋರ್ಟ್ನಲ್ಲಿ ಡಿ ಕೆ ಶಿವಕುಮಾರ್ಗೆ ಶಾಕ್ ಆಯಿತು.